ಶ್ರೀರಾಮ ಸಮರ್ಥ ಮಾರ್ಚ್ 12. ಪ್ರಪಂಚದಲ್ಲಿ ರಾಮನು ಕರ್ತ ಎಂಬ ಭಾವನೆ ಇರಬೇಕು. ಭಗವಂತನು ಆನಂದ ಸ್ವರೂಪನಾಗಿರುತ್ತಾನೆ. ಭಗವಂತನ ಈ ಆನಂದವು ಉಪಾಧಿ ರಹಿತವಾಗಿರುತ್ತದೆ. ಭಗವಂತನ ಹಾಸ್ಯಮುಖದ ಧ್ಯಾನ ಮಾಡಬೇಕು. ಮನುಷ್ಯನು ಪ್ರತಿಯೊಂದರಲ್ಲಿ ಆನಂದವನ್ನೇ ಹುಡುಕುತ್ತಾನೆ. ಸೆಕೆಯಾಗುತ್ತಿರುವಾಗ ಗಾಳಿ ಬೀಸಿದರೆ ಮನುಷ್ಯನಿಗೆ ಹಿತವೆನಿಸುತ್ತದೆ. ಮಳೆ ಬರತೊಡಗಿದರೆ ಇನ್ನು ವಾತಾವರಣವು ತಣ್ಣಗಾಗುತ್ತದೆ ಎಂದು ಅನಿಸುತ್ತದೆ. ಯಾವುದೇ ರೀತಿಯಿಂದಾದರೂ ಮನುಷ್ಯನು ಆನಂದವನ್ನು ಸಂಗ್ರಹಿಸುವ ಪ್ರಯತ್ನ ಮಾಡುತ್ತಾನೆ. ಮನುಷ್ಯನಿಗೆ ಹಸಿವೆಯಾದಾಗ ಊಟ ಮಾಡಿದರೆ ಅವನ ಹೊಟ್ಟೆ ತುಂಬುತ್ತದೆ ಹಾಗೂ ಅದರಿಂದ ಅವನಿಗೆ ಆನಂದವಾಗುತ್ತದೆ. ಆದರೆ ಹಸಿವೆಯಾದಾಗ ವಿಷ ಉಂಡರೆ ಅದರಿಂದ ಆನಂದವಾಗುವುದರ ಬದಲು ಮರಣ ಬರುತ್ತದೆ. ನಮ್ಮದು ಕೂಡ ಹೀಗೇ ಆಗುತ್ತದೆ. ನಾವು ವಿಷಯಗಳಿಂದ ಆನಂದ ಪಡೆಯ ಬಯಸುತ್ತೇವೆ, ಆದರೆ ಅವು ಬಾಧಕವಾಗುತ್ತವೆ. ಒಬ್ಬ ಮನುಷ್ಯನಿಗೆ ಹೊಟ್ಟೆಯಲ್ಲಿ ಜಂತುಗಳಾದಾಗ ಅವನಿಗೆ ಕೇವಲ ಬಹಳಷ್ಟು ತಿನಿಸುವುದರಿಂದ ಅದು ಅವನ ಶರೀರಕ್ಕೆ ಪೋಷಕವಾಗದೆ ಕೇವಲ ಜಂತುಗಳೇ ಬೆಳೆಯುತ್ತವೆ. ಅದರಂತೆ ನಾವು ಸತ್ಕರ್ಮಗಳನ್ನು ಮಾಡುತ್ತಿರುವಾಗ ಮನಸ್ಸಿನಲ್ಲಿ ವಿಷಯಗಳ ಪ್ರೇಮವಿಟ್ಟುಕೊಂಡಿದ್ದರೆ ಆ ಸತ್ಕರ್ಮಗಳಿಂದ ವಿಷಯಗಳೇ ಪೋಷಿಸಲ್ಪಟ್ಟು ಸಮಾಧಾನವು ಸಿಗಲು ಶಕ್ಯವಾಗುವುದಿಲ್ಲ. ಆದ್ದರಿಂದ ಕರ್ತವ್ಯ ಬುದ್ಧಿಯಿಂದ ಕರ್ಮ ಮಾಡಿದರೆ ಆ ಕರ್ಮಗಳು ಬಾಧಿಸುವುದಿಲ್ಲ. ಮನುಷ್ಯನು ತನ್ನ ಜೀವನದಲ್ಲಿ ಯಾವ ವ್ಯವಸಾಯ ಮಾಡುವನೋ ಅದರೊಂದಿಗೆ ಅವನು ತದ್ರೂಪನಾಗಿ ಬಿಡುತ್ತಾನೆ. ಉದಾಹರಣೆಗೆ, ವಕೀಲರು ತಮ್ಮ ವ್ಯವಸಾಯದೊಂದಿಗೆ ಎಷ್ಟು ತದ್ರೂಪರಾಗಿರುತ್ತಾರೆಂದರೆ ಸಾಯುವ ಸಮಯದಲ್ಲಿಯೂ ವಾದವನ್ನೇ ಮಾಡುತ್ತಿರುತ್ತಾರೆ. ನೌಕರಿ ಮಾಡುವವರು ಆ ನೌಕರಿಯೊಂದಿಗೆ ಎಷ್ಟು ತದ್ರೂಪರಾಗಿರುತ್ತಾರೆಂದರೆ ಅವರು ಸ್ವಪ್ನದಲ್ಲಿಯೂ ತಮ್ಮನ್ನು ನೌಕರರೆಂದೇ ತಿಳಿಯುತ್ತಾರೆ. ಕರ್ಮಗಳನ್ನು ಹೇಗೆ ಮಾಡಬೇಕೆಂದರೆ ಆ ಕರ್ಮಗಳಿಂದ ಬೇರೆಯಾಗಿದ್ದು ಮಾಡಬೇಕು. ಮದುವೆಯ ಸಂಭ್ರಮವನ್ನು ನೋಡಬೇಕು, ಆನಂದ ಪಡಬೇಕು, ಉಂಡಿ ತಿನ್ನಬೇಕು, ಆದರೆ ಮದುವೆ ಬೇರೆಯವರದೆಂದು ತಿಳಿಯಬೇಕು. ತಮ್ಮ ಮಗನದಾಗಲಿ ಅಥವಾ ಮಗಳದಾಗಲಿ ಎಂದು ತಿಳಿಯಬಾರದು. ಹೀಗೆ ತಿಳಿದರೆ ಬೀಗರ ವ್ಯವಸ್ಥೆಯ ಚಿಂತೆ ಹತ್ತುತ್ತದೆ ಅಥವಾ ವರದಕ್ಷಿಣೆಯ ಕಡೆಗೆ ಗಮನ ಹೋಗುತ್ತದೆ. ಇದರಿಂದ ಮನಸ್ಸಿಗೆ ದುಃಖವೇ ಆಗುತ್ತದೆ. ಕರ್ಮ ಮಾಡದೆ ಯಾರಿಗೂ ಇರಲು ಬರುವುದೇ ಇಲ್ಲ. ಯಾರಿಗಾದರೂ ಶಿಕ್ಷೆ ಕೊಡಲು ಸ್ವಲ್ಪವೂ ಅಲುಗಾಡಕೂಡದು, ಕೈಕಾಲು ಕಣ್ಣಿನ ರೆಪ್ಪೆಗಳನ್ನು ಕೂಡ ಅಲುಗಾಡಿಸಬಾರದು ಎಂದು ಹೇಳಿದರೆ ಅದು ಅವನಿಗೆ ಶಕ್ಯವಾಗುವುದಿಲ್ಲ. ಅದರಂತೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಏನಾದರೂ ಒಂದು ಕರ್ಮ ನಡೆದೇ ಇರುತ್ತದೆ. ಭಗವಂತನ ಸೃಷ್ಟಿಯ ವ್ಯವಸ್ಥೆಯೇ ಹೀಗಿರುತ್ತದೆ. ಕರ್ಮ ಮಾಡದ ಹೊರತು ಗತ್ಯಂತರವೇ ಇಲ್ಲ. ಆದರೆ ಆ ಕರ್ಮಗಳನ್ನು ರಾಮನು ಕರ್ತ ಎಂಬ ಭಾವನೆಯನ್ನು ಮರೆತು ಮಾಡಿದರೆ ಅವು ಬಾಧಕವಾಗುತ್ತವೆ. ಮನುಷ್ಯನು ಸಾಯುವವರೆಗೂ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡುತ್ತಲೇ ಇರುತ್ತಾನೆ. ಆದ್ದರಿಂದ ದೇಹದಿಂದ ಕರ್ಮವನ್ನು ಮಾಡುವಾಗಲೂ ಕರ್ತ ನಾನಲ್ಲ ಎಂದು ತಿಳಿದುಕೊಂಡೇ ಕರ್ಮವನ್ನು ಮಾಡಬೇಕು. ನಮಗೆ ಕರ್ಮ ಮಾಡದ ಹೊರತು ನೆಮ್ಮದಿಯಾಗುವುದಿಲ್ಲ. ಆದರೆ ನಾವು ವ್ಯರ್ಥವಾಗಿ ಫಲದ ಆಶೆ ಮಾಡುತ್ತಿರುತ್ತೇವೆ. ಫಲದ ಆಶೆಯನ್ನು ಬಿಟ್ಟು ಕರ್ಮ ಮಾಡತೊಡಗಿದೆವೆಂದರೆ ಕರ್ಮ ಮಾಡುತ್ತಿರುವಾಗಲೂ ಸಮಾಧಾನ ಪ್ರಾಪ್ತವಾಗುತ್ತದೆ. ಇಂದಿನ ಮುಖ್ಯ ವಿಚಾರ, ಪ್ರಪಂಚದಲ್ಲಿ ಎಲ್ಲರಿಗಾಗಿ ಎಲ್ಲವನ್ನು ಮಾಡಬೇಕು, ಆದರೆ ಮನಸ್ಸಿನಲ್ಲಿ ನಾನು ರಾಮನವನಿರುತ್ತೇನೆ ಎಂಬ ಅಖಂಡ ಸ್ಮರಣೆ ಇಟ್ಟುಕೊಳ್ಳಬೇಕು. ಅಂದರೆ ಅವನು ನಾಮದಲ್ಲಿರಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.